ವಾಟೆವರ್ ಇಸ್ ಲೀಗಲ್ ವಿ ವಿಲ್ ಡು ನಿಮ್ದು ಇದ್ರೆ ನಿಮ್ಮ ಹತ್ರ ಇರಲಿ ನಂದು ಇದ್ರೆ ನನ್ನ ಹತ್ರ ಇರಲಿ ಅವರ ಅವಧಿನಲ್ಲಿ ವಾಕ್ ಫೇರ್ ಏನು ಬಿಗ ಹಾಕಿದ್ರ ಅವ್ರು ಕ್ಲೇಮ್ ಮಾಡಿಲ್ವಾ ನಾಟ್ ಅ ಸಿಂಗಲ್ ಇಂಚ್ ಆಫ್ ಲ್ಯಾಂಡ್ ಅದೇನ್ ಸತ್ಯ ಶಾಸ್ತ್ರ ಮಾಡಿದೆ ಈಗ ಸತ್ಯ ಬಿಡುಗಡೆ ಮಾಡ್ತೀನಲ್ಲ ಈ ಒಂದ್ ತಾಸಿನಲ್ಲಿ ಅರೇ ತೇಜಸ್ವಿ ಸೂರ್ಯ ಮನಸ್ಸಿನಲ್ಲಿ ಇದೆ ಯತ್ತಾಳ್ ಅವ್ರ ಮನಸ್ಸಿನಲ್ಲಿ ಇದೆ ವಿಜೇಂದ್ರ ಅವ್ರ ಮನಸ್ಸಿನಲ್ಲಿ ಇದೆ ರೈತರ ಮನಸ್ಸಿನಲ್ಲಿ ಇಲ್ಲ ಬಿಜೆಪಿ ಅವರ ಅವಧಿನಲ್ಲಿ ವಾಕ್ ಫೇರ್ ಮುಚ್ಚೋಗಿತ್ತ ಅವರೇನು ಕ್ಲೇಮ್ ಮಾಡಿರ್ಲಿಲ್ವಾ ಅವ್ರು ಕ್ಲೇಮ್ ಮಾಡಿದಾಗ ಇವ್ರೇನ್ ಮಾಡಿದ್ರು ಕಲಬುರಗಿಯಲ್ಲೂ ಕೂಡ ಆಳಗಳನ್ನು ಚಿಂಚೋಳಿ ಎಲ್ಲಾ ಕಡೆ ಬಹುತೇಕ ರೈತರ ಒಂದು ಪರಿಣಿಗಳಲ್ಲಿ ವಾಕ್ ಪಂತ್ ಸೇರ್ಪಡೆಯಾಗಿದೆ ನೋಡಿ ಯಾವಾಗ ವಾಕ್ ಪಂತ್ ಸಹಜವಾಗಿ ಏನು ಪ್ರಾಪರ್ಟಿಗಳಲ್ಲಿ ಅದು ನಮ್ಮದು ಇದು ನಿಮ್ಮದು ಅಂತ ಕ್ಲೇಮ್ ಮಾಡೋದಂತೂ ಇದೆ ಇವಾಗಿಂದ ಅಲ್ಲ ಮುಂಚೆಯಿಂದಲೂ ಇದೆ ಈಗ ಬಿಜೆಪಿ ಅವರ ಅವಧಿನಲ್ಲಿ ಮಿನಿಮಮ್ 100 ನನ್ನ ಪ್ರಕಾರ ಅವರ ಅವಧಿನಲ್ಲಿ 85 ಇಂಥ ಕ್ಲೇಮ್ಗಳು ಬಂದಿದೆ 85 ಕ್ಲೇಮ್ ಅಂದ್ರೆ ಅವೆಲ್ಲ ಎಲ್ಲ ಕೊಟ್ಬಿಟ್ಟೆ ಇದ್ರ ಬಿಜೆಪಿ ಅವರು ಈ ಬಾರಿ ಮಾಸ ಆಗಿ ದೊಡ್ಡ ಮಟ್ಟದ ಇಲ್ಲ ಈ ಸರಿ 45 ಬಂದಿರೋದು ನಮ್ಮ ಜಿಲ್ಲೆ ಹೇಳ್ತಾ ಇರೋದು ಅವ್ರ ಕಾಲದಲ್ಲಿ 100 ಈಗ 45 ಯಾವುದು ಆಗಿಲ್ಲ ಹಂಗೆ ಆಮೇಲೆ ಇಲ್ಲಿ ಯಾವುದು ಮೂವ್ ಆಗಿದೆ ನಾಟ್ ಅ ಸಿಂಗಲ್ ಇಂಚ್ ಆಫ್ ಲ್ಯಾಂಡ್ ಡಿಬೇಟೆಡ್ ಯಾವುದು ಡಿಬೇಟೆಬಲ್ ಇದೆ ಅದು ಯಾವುದು ಕೂಡ ನಾವು ಮೂವ್ ಮಾಡಿಲ್ಲ ಇವಾಗಿಂದಲ್ಲ ಸೆಪ್ಟೆಂಬರ್ನಲ್ಲೇ ನನ್ನ ಗಮನಕ್ಕೆ ರೈತರು ನಮ್ಮ ಚಿತಾಪುರ ಮೊಗ್ಲ ರೈತರು ಬಂದಿದ್ರು ಅವ್ರು ಈಗ ಆಗಿದೆ ಅಂತ ಹೇಳಿದ್ರು ಇಲ್ಲ ಸರ್ ನಾವು 960 ಕ್ಕಿಂತ ಹಿಂಚೆ ಮುಂಚೆಯಿಂದಾನು ಕೂಡ ನಾವು ಇದ್ದೀವಿ ಏನು ತೊಂದರೆ ಇಲ್ಲಪ್ಪ ಅವ್ರು ಕ್ಲೇಮ್ ಮಾಡೋದು ಕ್ಲೇಮ್ ಮಾಡ್ತಾರೆ ದಟ್ ಇಸ್ ನಾಟ್ ಪ್ರಾಬ್ಲಮ್ ನಂಬರ್ 11 ನಲ್ಲಿ ವಕ್ ಬೋರ್ಡ್ ಹೆಸರು ಬಂದ್ಬಿಟ್ಟಿದೆ ರೈತರ ಆತಂಕ ಸಹಜ ಬಂದ್ಬಿಟ್ಟಿದೆ ಕೆಲವು ಯಾವುದೋ ಒಂದು ಇದರಲ್ಲಿ ಹೋಗುತ್ತೆ ಅಂತ ಇದೆ ಬಟ್ ಆದ್ರೆ ನಾವು ಆಗ್ಲೇ ರೆವಿನ್ಯೂ ಮಿನಿಸ್ಟರ್ ಇರ್ಬೋದು ಸಿಎಂ ಅವರು ಇದೆ ಮಧ್ಯಾಹ್ನ ನಾನು ಹೆಂಗಾದ್ರೆ ಮತ್ತೆ ಭೇಟಿ ಆಗ್ತೀನಲ್ಲ ಎಲ್ಲಾನು ನಿಮ್ಗೆ ಎಲ್ಲ 95 ಮಾಹಿತಿ ಕೊಡ್ತೀನಿ ಇಲ್ಲ ಇಲ್ಲ ಬಿಜೆಪಿ ಅವರು ಇದರ ಬಗ್ಗೆ ಹೋರಾಟ ಮಾಡೋಕೆ ರೆಡಿ ಆಗಿದ್ದಾರೆ ಸರ್ ಈಗಾಗಲೇ ಮತ್ತೆ ಇದು ನೋಡಿ ಆತಂಕ ಎಲ್ಲೂ ಇಲ್ಲ ಬರೇ ತೇಜಸ್ವಿ ಸೂರ್ಯ ಮನಸ್ಸಿನಲ್ಲಿ ಇದೆ ಯತ್ತಾಳ್ ಅವ್ರ ಮನಸ್ಸಿನಲ್ಲಿ ಇದೆ ವಿಜೇಂದ್ರ ಅವ್ರ ಮನಸ್ಸಿನಲ್ಲಿ ಇದೆ ರೈತರ ಮನಸ್ಸಿನಲ್ಲಿಲ್ಲ ಇವರೇ ಬೆಂಕಿ ಹಚ್ಚ ಕೆಲಸ ಮಾಡ್ತಾ ಇರೋದು ನಾನು ಕೇಳ್ತಾ ಇರೋದು ಒಂದೇ ಒಂದು ಪ್ರಶ್ನೆ ಅಂದ್ರೆ ಬಿಜೆಪಿ ಅವರ ಅವಧಿನಲ್ಲಿ ವಾಕ್ ಫೇನ್ ಮುಚ್ಚೋಗಿತ್ತ ಅವರೇನು ಕ್ಲೇಮ್ ಮಾಡಿರ್ಲಿಲ್ವಾ ಅವ್ರು ಕ್ಲೇಮ್ ಮಾಡಿದಾಗ ಇವ್ರೇನ್ ಮಾಡಿದ್ರು ಇವಾಗ ಏನಕ್ಕೆ ವಿವಾದ ಆಗ್ತಾ ಇದೆ ಯಾಕಂದ್ರೆ ಇವಾಗ ಚುನಾವಣೆ ಇದೆ ಅವ್ರ ಸಂದ ಅವ್ರ ಈಗ ನಿಮ್ಗೆ ಒಂದು ಅರ್ಧ ತಾಸಿನ ಒಂದು ತಾಸು ಮಾಹಿತಿ ಕೊಡ್ತೀನಿ ಬಿಜೆಪಿ ಅವ್ರ ಕಾಲದಲ್ಲಿ ಎಷ್ಟೆಷ್ಟು ಯಾರ್ಯಾರು ಆಗಿದೆ ಅಂತ ನಾನು ಕೇಳ್ತಾ ಇರೋದು ಇವಾಗ ಏನಕ್ಕೆ ಇದು ಇಶ್ಯೂ ಮಾಡ್ತಾ ಇದ್ದಾರೆ ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಕಂದಾಯ ಸಚಿವರು ಮತ್ತೆ ಜಮೀರ್ ಅಹಮದ್ ಅವರು ಜಂಟಿಯಾಗಿ ಕೂತ್ಕೊಂಡು ಹೇಳಿದ್ದಾರೆ ಯಾವ ಒಂದು ಇಂಚು ಕೂಡ ಯಾರ್ದು ನ್ಯಾಯಯುತವಾಗಿದೆ ಅವ್ರು ಅವ್ರ ಹತ್ರನೇ ಇರುತ್ತೆ ಅಂತ ಅದ್ರ ಆದ್ಮೇಲೂ ಆತಂಕ ಯಾರು ಏನಕ್ಕೆ ಅಲ್ಲ ಹೀಗೆ ಈಗ ಮುಖ್ಯಮಂತ್ರಿಗಳೇ ಇದು ಮಾತು ಹೇಳದ್ಮೇಲೆ ಆತಂಕ ಯಾಕಬೇಕು ಅಲಮ್ ನಂಬರ್ 11 ಅಲ್ಲಿ ಈಸಿಯಾಗಿ ಸೇರ್ಪಡೆ ಏನೋ ಆಗ್ತಾ ಇದೆ ಬಟ್ ಅದು ಡಿಲೀಟ್ ಆಗ್ಬೇಕಂದ್ರೆ ಸರಿಗ ಅದು ಡಿಲೀಟ್ ಆಗ್ಬೇಕಾದ್ರೆ ತುಂಬಾ ಪ್ರೊಸೆಸ್ ಹಿಡಿತಾ ಇದೆ ಈಗ ನಂದು ಒಬ್ಬ ರೈತಂದೆ 4 ವರ್ಷದಿಂದ ಆಗಿಲ್ಲ ಅದೇ ಕಂದಾಯ ಸಚಿವರೇ ಇದ್ರ ಬಗ್ಗೆ ಆಶ್ವಾಸನೆ ನೀಡಿದ್ದಾರೆ ಇದು ಎಕ್ಸ್ಪೆಡೈಟ್ ಮಾಡ್ತಾರೆ ಅನ್ಬೇಕು ಯಾವುದು ಕೂಡ ಮಾಡಲ್ಲ ಅಂದ್ಬಿಟ್ಟು ಈಗಾಗಲೇ ಒಂದು ತಾಸು ಕುಂತು ಮಾತಾಡಿದ್ಮೇಲೆ ಬಿಜೆಪಿ ಅವರಿಗೆ ಏನಕ್ಕೆ ಆತಂಕ ಇದೆ ಅವ್ರದ್ದೇನಾದ್ರೂ ಹೋಗ್ತಾ ಇದೆಯಾ ಮುಂದುವರೆದ್ರೆ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಮಾಡಿದೆ ಈಗ ಸತ್ಯ ಬಿಡುಗಡೆ ಮಾಡ್ತೀನಲ್ಲ ಈಗ ಒಂದ್ ತಾಸಿನಲ್ಲಿ ಅದು ಅದ್ರ ಬಗ್ಗೆ ಶೋಧನೆ ಮಾಡಲಿ ಅವರು ನಾನು ಕೇಳ್ತಾ ಇರೋದು ಅವ್ರ ಅವಧಿನಲ್ಲಿ ವಾಕ್ ಫೇರ್ ಏನು ಬಿಗ ಹಾಕಿದ್ರ ಅವ್ರು ಕ್ಲೇಮ್ ಮಾಡಿಲ್ವಾ ಇವಾಗ ಏನಕ್ಕೆ ನೆನ್ ಬರ್ತಾ ಇದೆ ನಮ್ಮ ಅವಧಿನಲ್ಲಿ ಯಾರ ರೈತರಿಗೂ ಅನ್ಯಾಯ ಆಗ್ಲಿಕ್ಕೆ ನಾವು ಬಿಡೋದಿಲ್ಲ ಅಂತ ಆಗ್ಲೇ ಮುಖ್ಯಮಂತ್ರಿಗಳು ಹೇಳಿದರೆ ಕಂದಾಯ ಸಚಿವರು ಹೇಳ್ತಾ ಇದ್ರೆ ಜಿಲ್ಲಾ ಉಸ್ತುವಾರಿಗೆ ನಾನು ಕಲಬುರಗಿ ಬಗ್ಗೆ ಹೇಳ್ತಾ ಇದ್ದೆ ಸ್ಪೆಷಲ್ ಮೀಟಿಂಗ್ ಏನಾದರೂ ಮಾಡ್ತೀರಾ ಆಗ್ಲೇ ಆಗಿದೆ ಅಲ್ಲ ಆಗ್ಲೇ ಆಗ್ಲೇ ಇಲ್ಲ ನಾವು ಮೂವೇ ಮಾಡಿಲ್ಲ ಅಲ್ಲ ನಮ್ಮ ಜಿಲ್ಲೆದು ಸೆಪ್ಟೆಂಬರ್ನಲ್ಲೇ ಹಿಂಗೆ ರೈತರ ನನ್ನ ಹತ್ರ ಬಂದಾಗ ಯಾವ್ದು ವರ್ಕ್ ಫ್ಯಾಕ್ಟ್ ಬರೋಕ್ಕಿಂತ ಮುಂಚೆ ವಿ ರೈಟ್ಫುಲಿ ಗಿವನ್ ಟು ದೆಮ್ ಅದರಲ್ಲಿ ಯಾವುದೇ ರೀತಿಯಾದಂಥ ಆತಂಕ ನಮ್ಮ ಜಿಲ್ಲೆಯಲ್ಲಿ ಇಲ್ಲ ದಯವಿಟ್ಟು ಹಿಂದೆ ಬಿಜೆಪಿ ಅವರು ಏನಾದರೂ ಮಾಡ್ಕೊಳ್ಳಿ ಅಂತ ಸುಳ್ಳು ಸುದ್ದಿಗಳಿಗೆ ನಾವು ಆಸ್ಪದ ಮಾಡ್ಕೊಡೋದು ಸರಿ ಉಪಚುನಾವಣೆ ಬಗ್ಗೆ ಏನು ಹೇಳ್ತಾರೆ ಸರ್ ರೈತರ ಪಾಣಿಯಿಂದ ತೆಗಿಬೇಕು ಅಂತ ವಾಟ್ ಎವರ್ ಇಸ್ ಲೀಗಲ್ ವಿ ವಿಲ್ ಡು ನಿಮ್ದಿದ್ರೆ ನಿಮ್ಮ ಹತ್ರ ಇರಲಿ ನಂದಿದ್ರೆ ನನ್ನ ಹತ್ರ ಇರಲಿ